ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠದ ವತಿಯಿಂದ 2022 ರಲ್ಲಿ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಯಿತು. ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಬದುಕು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗ್ತಾ ಇದ್ದು, ಕರ್ನಾಟಕದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದಿಂದ ನಾಗರಿಕ ಸೇವೆಗಳಿಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಆಯ್ಕೆಯಾದ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿ ದೇಶಕ್ಕೆ ಹಾಗೂ ನಾಡಿಗೆ ಕೀರ್ತಿ ತರಬೇಕು ಎಂದರು. ಅವ್ರವ್ರು ಮಾಡೋದು ಅವ್ರವ್ರಿಗೆ, ನಮ್ಗಲ್ಲ. ಶತ್ರುನು ನಾವು ಮಿತ್ರ ಮಾಡಿಕೊಳ್ಳುವಂತ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ನೋ ಒನ್ ಇಸ್ ಪರ್ಮನೆಂಟ್ ಫ್ರೆಂಡ್ಸ್, ನೋ ಒನ್ ಇಸ್ ಪರ್ಮನೆಂಟ್ ಎನಿಮೀಸ್. ದಿಸ್ ಇಸ್ ವಾಟ್ ಲೈಫ್ ಇಸ್. ಇವತ್ತು ನಾವೆಲ್ಲ ಶ್ರೀಗಳು, ನಾನು ಬರಂಗೆ ಇಲ್ಲ. ಇಲ್ಲಿಂದ ಸೀದಾ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ, ಗತಿಯಾಗಿ ಹೋಗ್ತಾ ಇದ್ದೀನಿ. ಒಂದು ಪವಿತ್ರದ ಯಾವುದೋ ಕಷ್ಟಕಾಲದಲ್ಲಿ ಏನೋ ಬೇಡ್ಬಿಟ್ಟಿದೆ, ಅದಕ್ಕೆ ತೀರಿಸ್ಬೇಕು. ದತ್ಯ ಅಂತ ಅಂದ್ರೆ ಜವಾಹರಲಾಲ್ ನೆಹರು ಚೈನಾ ವಾರ್ ಬಂದಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ.